ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪತ್ರಕರ್ತೆ ಗೌರಿ ಲಂಕೇಶ್ರನ್ನ ಗುಂಡಿಟ್ಟು ಕೊಂದಿದ್ದು ಪರಶುರಾಮ್ ವಾಗ್ಮೋರೆ ಅಂತ ಹೇಳಿ 6 ಸೆಕೆಂಡಿನ ವಿಡಿಯೋ ಫುಟೇಜ್ ಅನ್ನ ಹಿಡಿದು SIT ಆರೋಪವನ್ನ ಸಾಬೀತುಪಡಿಸಿದೆ. CCTV ದೃಶ್ಯಾವಳಿ ಮತ್ತು ಕ್ರೈಮ್ ಸೀನ್ ಮರು ಚಿತ್ರೀಕರಣದ ವಿಡಿಯೋ ಶೂಟ್ ಮಾಡಿರೋರೇ ಇದು ಮ್ಯಾಚ್ ಆಗ್ತಾ ಇದೆ. ಎರಡು CCTV ಇರುವಂತಹ ದೃಶ್ಯಾವಳಿಗಳು ಆರೋಪಿ ವಾಗ್ಮೋರೆಯ ಚಲನವಲನ ಹೊಂದಾಣಿಕೆ ಆಗ್ತಾ ಇದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಗುಂಡಿಟ್ಟು ಕೊಂದಿದ್ದು ಗೌರಿ ಲಂಕೇಶ್ರನ್ನ ಪರಶುರಾಮ್ ವಾಗ್ಮೋರೆ ಅಂತ ಹೇಳಿ 6 ಸೆಕೆಂಡಿನ ಫುಟೇಜ್ ಹಿಡಿದು ಆರೋಪವನ್ನ SIT ಸಾಬೀತುಪಡಿಸ್ತಿದೆ. CCTV ದೃಶ್ಯ ಮತ್ತು ಕ್ರೈಮ್ ಸೀನ್ ಮರು ಚಿತ್ರೀಕರಣ ಹೊಂದಾಣಿಕೆ ಆಗ್ತಾ ಇದೆ. ಅದರ ಜೊತೆಗೆ ಎರಡೂ CCTV ಇರುವಂತಹ ಆರೋಪಿ ವಾಗ್ಮೋರೆಯ ಚಲನವಲನ ಕೂಡ ತೀರಾ ಸಾಮ್ಯತೆಯನ್ನ ಹೊಂದಿದೆ. ಬೈಕ್ ನಲ್ಲಿದ್ದು ಪರಶುರಾಮ್ ವಾಗ್ಮೋರೆ ಅಂತ ಹೇಳಿ ಕನ್ಫರ್ಮ್ ಕೂಡ ಆಗ್ತಾ ಇದೆ. ಹೆಲ್ಮೆಟ್ ಧರಿಸಿದ್ದರು, ಬೈಕ್ ನಲ್ಲಿದ್ದು ಪರಶುರಾಮ್ ವಾಗ್ಮೋರೆ ಅಂತ ಕನ್ಫರ್ಮ್ ಆಗಿದೆ. ಗುಜರಾತ್ನ ವಿಧಿ ವಿಜ್ಞಾನ ಪ್ರಯೋಗಾಲಯ ಫೋರೆನ್ಸಿಕ್ ಗೇಟ್ ಅನಾಲಿಸಿಸ್ ಮೂಲಕ ತಾಂತ್ರಿಕವಾಗಿ ಆರೋಪವನ್ನು ಸಾಬೀತುಪಡಿಸಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಫೋರೆನ್ಸಿಕ್ ಗೇಟ್ ಅನಾಲಿಸಿಸ್ ಟೆಕ್ನಿಕ್ ಅನ್ನು ಬಳಕೆ ಮಾಡುವ ಮೂಲಕ ಆರೋಪಿ ಪರಶುರಾಮ್ ವಾಗ್ಮೋರೆ ಶೂಟ್ ಮಾಡಿರೋದ ಸಾಬೀತಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ತಾಂತ್ರಿಕವಾಗಿ ಸಾಬೀತಾದಂತಹ ಪ್ರಕರಣ ಇದು. ಲಂಡನ್ನಲ್ಲಿ 18 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಈ ಟೆಕ್ನಿಕ್ ಅನ್ನು ಬಳಸಲಾಗಿತ್ತು. ಗೌರಿ ಹತ್ಯೆ ಪ್ರಕರಣದ ತನಿಖೆಯಲ್ಲಿ SIT ಮಹತ್ವದ ಯಶಸ್ಸನ್ನು ಸಾಧಿಸಿದೆ. ಪತ್ರಕರ್ತೆ ಗೌರಿ ಲಂಕೇಶ್ರನ್ನ ಗುಂಡಿಟ್ಟು ಕೊಂದಿದ್ದು ಪರಶುರಾಮ್ ವಾಗ್ಮೋರೆ ಅಂತ ಹೇಳಿ 6 ಸೆಕೆಂಡಿನ ವಿಡಿಯೋ ಫುಟೇಜ್ ಅನ್ನ ಹಿಡಿದು SIT ಆರೋಪವನ್ನ ಸಾಬೀತುಪಡಿಸಿದೆ. CCTV ದೃಶ್ಯಾವಳಿ ಹಾಗೂ ಕ್ರೈಮ್ ಸೀನ್ ಮರು ಚಿತ್ರೀಕರಣದ ವಿಡಿಯೋ ಶೂಟ್ ಮಾಡಲಾಗಿತ್ತು. ಅದೆರಡೂ ಕೂಡ ಸಾಕಷ್ಟು ಸಾಮ್ಯತೆಯನ್ನ ಹೊಂದಿದೆ. ಎರಡೂ ಮ್ಯಾಚ್ ಆಗಿದೆ. ವಿಂಡೋಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆ ಬೈಕ್ನಲ್ಲಿರೋದು ಪರಶುರಾಮ್ ವಾಗ್ಮೋರೆನೇ ಅಂತ ಹೇಳಿ ತಾಂತ್ರಿಕವಾಗಿ ಇದೀಗ ಸಾಬೀತುಪಡಿಸಲಾಗಿದೆ. ಆ ಹೆಲ್ಮೆಟನ್ನು ಧರಿಸಿದ್ರೂ ಕೂಡ ಆ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದು ಪರಶುರಾಮ್ ವಾಗ್ಮೋರೆ ಅಂತ ಹೇಳಿ ಟೆಕ್ನಿಕಲಿ ಸಾಬೀತುಪಡಿಸಲಾಗಿದೆ. ಫೋರೆನ್ಸಿಕ್ ಗೇಟ್ ಅನಾಲಿಸಿಸ್ ಅನ್ನುವಂಥ ಟೆಕ್ನಿಕಲ್ ಒಂದು ಸಾಧನವನ್ನು ಆ ಟೆಕ್ನಿಕನ್ನು ಯೂಸ್ ಮಾಡಿ ಈ ಒಂದು ವಿಚಾರವನ್ನು ಸಾಬೀತುಪಡಿಸಲಾಗಿದೆ.